आत्मीय शिक्षक बंधु वेलकम बैक मई चानल शिक्षक बंधु स्क्रीन मेले नोड़ता आदेश समग्र शिक्षण कर्नाटक इली नोड़बू विषय मुख्य शिक्षक शिक्षक अरे सह शिक्षक गूगल फार्म भर्ती कुरितु अरे आदेश राष्ट्रीय शिक्षण नीति 2020 ಶಿಫಾರಸುಗಳಂತೆ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿರುತ್ತದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಪರಿಣಾಮಕಾರಿ ಬದಲಾವಣೆಯ ನಿಟ್ಟಿನಲ್ಲಿ ಶಾಲೆಗಳಿಗೆ ಅಗತ್ಯವಾದ ಮೂಲಭೂತ ಸವಲತ್ತುಗಳು ಹಾಗೂ ಶೈಕ್ಷಣಿಕ ಸವಲತ್ತುಗಳನ್ನು ನೀಡಬೇಕಾಗಿರುತ್ತದೆ ಇತ್ತೀಚೆಗೆ ಶಿಕ್ಷಕರುಗಳನ್ನು ಬೋಧನಾ ಕಲಿಕಾ ಪ್ರಕ್ರಿಯೆಯಿಂದ ಹೊರಗಿಟ್ಟು ಇಲಾಖೇತರ ಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಳ್ಳುತ್ತಿರುವುದನ್ನು ತಿಳಿಯಬೇಕಾಗಿದೆ ಆದ್ದರಿಂದ ಈ ಸಂಬಂಧ ಮುಖ್ಯ ಶಿಕ್ಷಕರಿಗೆ ಹಾಗೂ ಸಹಶಿಕ್ಷಕರುಗಳಿಗೆ ಪ್ರಶ್ನಾವಳಿಯನ್ನು ಶಿಕ್ಷಣ ಸಚಿವಾಲಯ ಭಾರತ ಸರ್ಕಾರ ಇವರು ಕಳುಹಿಸಿದ್ದು ಇದರಲ್ಲಿ ಗೂಗಲ್ ಫಾರ್ಮ್ 1 ಮುಖ್ಯ ಶಿಕ್ಷಕರಿಗೆ ಮಾತ್ರ ಮತ್ತು 2 ಶಿಕ್ಷಕರಿಗೆ ಮಾತ್ರ ಅಂದ್ರೆ ಸಹಶಿಕ್ಷಕರಿಗೆ ಮಾತ್ರ ನೀಡಿದ್ದು ಇವುಗಳನ್ನು ದಿನಾಂಕ ಫೆಬ್ರವರಿ 5 2022 ರೊಳಗಾಗಿ ಭರ್ತಿ ಮಾಡಿ ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರುತ್ತದೆ ಹಾಗಾದ್ರೆ ನಾವು ಹೇಗೆ ಈ ಒಂದು ಗೂಗಲ್ ಫಾರ್ಮ್ ಅನ್ನು ಫಿಲ್ ಮಾಡಬೇಕು ಎಂಬುದನ್ನು ಈಗ ನಾವು ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ ಲೆಟ್ಸ್ ಕಂಟಿನ್ಯೂ ವಾಚ್ ಸರಿ ಈಗಾಗಲೇ ನಾನು ಈ ಒಂದು ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಸಹಶಿಕ್ಷಕರು ಫಿಲ್ ಮಾಡಬೇಕಾದ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ನಾನು ನಮ್ಮ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಶೇರ್ ಮಾಡಿದ್ದೇನೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಇದ್ದರೆ ಆ ಒಂದು ಲಿಂಕ್ ಮೂಲಕ ನೀವು ಇನ್ಫಾರ್ಮೇಷನ್ ಅನ್ನು ಫಿಲ್ ಮಾಡಬಹುದು ಅಂದರೆ ಗೂಗಲ್ ಫಾರ್ಮ್ ಅನ್ನು ಫಿಲ್ ಮಾಡಬಹುದು ಅಥವಾ ಈ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಈ ಎರಡು ಲಿಂಕ್ ಅಂದರೆ ಸ್ಕೂಲ್ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ ಅಥವಾ ಸ್ಕೂಲ್ ಇನ್ಚಾರ್ಜ್ ಆಗಿರ್ತಕ್ಕಂಥವ್ರು ಹೇಗೆ ಗೂಗಲ್ ಫಾರ್ಮ್ ಅನ್ನು ಫಿಲ್ ಮಾಡಬೇಕು ಹಾಗೂ ಸ್ಕೂಲ್ ಟೀಚರ್ ಅವರು ಫಿಲ್ ಮಾಡಬೇಕಾದಂಥ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ನೀವು ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ನಿಮಗೆ ಈ ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ ಸೊ ನಾನಿಲ್ಲಿ ಮೊದಲನೇದಾಗಿ ಸ್ಕೂಲ್ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ ಅಥವಾ ಇನ್ಚಾರ್ಜ್ ಆಗಿರ್ತಕ್ಕಂಥವ್ರು ಈ ಒಂದು ಗೂಗಲ್ ಫಾರ್ಮ್ ಅನ್ನು ಹೇಗೆ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಮೊದಲು ತಿಳ್ಕೊಳ್ಳೋಣ ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ನೀವು ಕ್ರೌನ್ ಬ್ರೌಸರ್ ಅನ್ನು ಸೆಲೆಕ್ಷನ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡ ಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಕಾಣುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಕೂಲ್ ಹೆಡ್ ಪ್ರಿನ್ಸಿಪಾಲ್ ಸ್ಕೂಲ್ ಇನ್ಚಾರ್ಜ್ ಕ್ವೆಶ್ಚನರಿ ಸರ್ವೆ ಫಾರ್ಮ್ 1 ಅಂತೇಳಿ ಇದು ಮುಖ್ಯ ಶಿಕ್ಷಕರಿಗೆ ಮಾತ್ರ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜಲ್ಲಿದೆ ನಿಮಗೆ ಬೇಕಾದರೆ ಬೇಕಾದ ಭಾಷೆಗೆ ಈ ಒಂದು ಇನ್ಫಾರ್ಮೇಷನ್ನ ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಕ್ರೌಮ್ ಬ್ರೌಸರ್ ಇದೆಯಲ್ಲ ಮೊಬೈಲ್ನಲ್ಲಿ ಇಲ್ಲಿ ಮೇಲ್ಗಡೆ 3 dots ಕಾಣ್ತದೆಯಲ್ಲ ಈ 3 dots ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಸುಮಾರು ಆಪ್ಷನ್ ಕಾಣುತ್ತೆ ಅದರಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಕಾಣ್ತದೆಯಲ್ಲಿ ಈ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಕೆಳಗಡೆ ಡಿಟೆಕ್ಟೆಡ್ ಲ್ಯಾಂಗ್ವೇಜ್ ಅಂತ ಕಾಣುತ್ತೆ ಇಂಗ್ಲೀಷ್ ಅಂತೇಳಿ ಇಲ್ಲಿ ಈ ಕಡೆ 3 dots ಇದೆಯಲ್ಲ ಈ 3 dots ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೋರ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಬೇಕಾದ ಭಾಷೆ ನಾನು ಎಕ್ಸಾಂಪಲ್ ಇಲ್ಲಿ ನಾನು ಕನ್ನಡವನ್ನು ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರಲ್ಲ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಕನ್ನಡ ಸೆಲೆಕ್ಟ್ ಮಾಡಿಕೊಂಡ ತಕ್ಷಣ ಆಟೋಮೆಟಿಕ್ಲಿ ಈ ಎಲ್ಲ ಇನ್ಫಾರ್ಮೇಷನ್ ಕನ್ನಡದಲ್ಲಿ ಬರುತ್ತೆ ಈಗ ಇಲ್ಲಿ ನೀವು ಈ ಎಲ್ಲ ಇನ್ಫಾರ್ಮೇಷನ್ ಸೂಚನೆಗಳನ್ನು ಓದಿಕೊಂಡು ನೀವು ಫಿಲ್ ಮಾಡಬಹುದು ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ರಾಜ್ಯ ನಿಮ್ಮ ಒಂದು ರಾಜ್ಯದ ಹೆಸರನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ನಿಮ್ಮ ರಾಜ್ಯದ ಹೆಸರನ್ನು ಸೆಲೆಕ್ಷನ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಿಮ್ಮ ಜಿಲ್ಲೆಯ ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಬ್ಲಾಕ್ ಹೆಸರು ಅದೇ ರೀತಿ ನೆಕ್ಸ್ಟ್ ನಿಮ್ಮ ಶಾಲೆಯ ಡ್ರೆಸ್ ಕೋಡ್ ನಿಮ್ಮ ಒಂದು ಗ್ರಾಮ ಅಥವಾ ವಾರ್ಡ್ ಶಾಲೆಯ ಹೆಸರು ಶಾಲೆಯ ಪೂರ್ಣ ಅಂಚೆ ವಿಳಾಸ ಪಿನ್ ಕೋಡ್ ಶಾಲೆಯಲ್ಲಿ ಕಡಿಮೆ ವರ್ಗ ಅಂದರೆ ಲೋಯೆಸ್ಟ್ ಕ್ಲಾಸ್ ಶಾಲೆಯಲ್ಲಿ ಅತ್ಯುನ್ನತ ವರ್ಗ ಅಂದರೆ ಹೈಯೆಸ್ಟ್ ಕ್ಲಾಸ್ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ಲೋಯೆಸ್ಟ್ ಆ್ಯಂಡ್ ಹೈಯೆಸ್ಟ್ ಕ್ಲಾಸ್ ನೆಕ್ಸ್ಟ್ ಶಾಲೆಯ ಪ್ರಕಾರ ಅಂದರೆ ಇಲ್ಲಿ ಸಪ್ರೇಟಾಗಿ ಹುಡುಗರು ಹುಡುಗಿಯರು ಸಹಶಿಕ್ಷಣ ಅಂದರೆ ಕೋ ಎಜುಕೇಷನ್ ಅನ್ನೋದನ್ನು ನೀವು ಸೆಲೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಶಾಲೆಯಲ್ಲಿ ಸ್ಥಳಾಂತರಗಳು ಅಂದರೆ ಇದು ಶಿಫ್ಟಿಂಗ್ ಸ್ಕೂಲ್ ಅಂತೇಳಿ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಶಾಲೆಯ ನಿರ್ವಹಣೆ ಅಂದರೆ ಡಿಪಾರ್ಟ್ಮೆಂಟನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಶಾಲೆಯ ಸ್ಥಳ ಅದೇ ರೀತಿ ಶಾಲೆಯ ಸ್ಥಾಪನೆಯಾದ ವರ್ಷವನ್ನು ಇಲ್ಲಿ ನಮೂದಿಸಬೇಕಾಗತ್ತೆ ನೆಕ್ಸ್ಟ್ ಶೈಕ್ಷಣಿಕ ಅವಧಿ ಯಾವಾಗ ಪ್ರಾರಂಭವಾಗುತ್ತದೆ ಅನ್ನೋದನ್ನು ಇಲ್ಲಿ ನೀವು ಆ ಒಂದು ತಿಂಗಳನ್ನು ಮೆನ್ಷನ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಶಾಲೆಯಲ್ಲಿ ಶಿಕ್ಷಕರ ಒಟ್ಟು ಸಂಖ್ಯೆ ಇಲ್ಲಿ ಗುತ್ತಿಗೆ ಶಿಕ್ಷಕರು ಸಾಮಾನ್ಯ ಶಿಕ್ಷಕರನ್ನು ಹೊರತುಪಡಿಸಿ
ಎಲ್ಲಾ ವರ್ಗದ ಶಿಕ್ಷಕರನ್ನು ಒಳಗೊಂಡಿರುತ್ತದೆ ಇಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿ ನಿಯಮಿತ ಶಿಕ್ಷಕರು ಅದೇ ರೀತಿ ಪ್ರಾಥಮಿಕ ಆಗಿದ್ದಲ್ಲಿ ಉನ್ನತ ಪ್ರಾಥಮಿಕ ಹಂತ ಆಗಿದ್ದಲ್ಲಿ ನೀವು ಆ ಕಾಲಂ ಗೆ ಸಂಬಂಧಿಸಿದಂತೆ ಶಿಕ್ಷಕರ ಒಂದು ಸಂಖ್ಯೆಯನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನಿಯಮಿತ ಶಿಕ್ಷಕರು ಇದು ಲೇಡೀಸ್ ಗೆ ಸಂಬಂಧಿಸಿದಂತೆ ಶಿಕ್ಷಕಿಯರ ಸಂಖ್ಯೆ ಆ ಒಂದು ಸಂಖ್ಯೆಯನ್ನು ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಗುತ್ತಿಗೆ ಶಿಕ್ಷಕರು ಅಂದ್ರೆ ಕಾಂಟ್ರಾಕ್ಟ್ ಟೀಚರ್ಸ್ ಇದ್ದರೆ ಅವರು ಕೂಡ ಅಷ್ಟೇ ಇಲ್ಲಿ ಮೇಲ್ ಅಂದ್ರೆ ಪುರುಷ ಅದೇ ರೀತಿ ಕೆಳಗಡೆ ಫೀಮೇಲ್ ಆ ಒಂದು ನಿಮ್ಮ ಒಂದು ಶಾಲೆಗೆ ಸಂಬಂಧಿಸಿದಂತೆ ತರಗತಿಗೆ ಸಂಬಂಧಿಸಿದಂತೆ ಆ ಒಂದು ಶಿಕ್ಷಕರ ಸಂಖ್ಯೆಯನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಶಾಲೆಯಲ್ಲಿ ಇರುವ ಶಿಕ್ಷಕರ ಸಂಖ್ಯೆಯನ್ನು ನಮೂದು ಮಾಡುವ ಸಂದರ್ಭದಲ್ಲಿ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಶಿಕ್ಷಕರ ಸಂಖ್ಯೆ ಇರುತ್ತೆ ಹಾಗೂ ಇಲ್ಲಿ ಹಂತಗಳು ಪ್ರಾಥಮಿಕ ಉನ್ನತ ಪ್ರಾಥಮಿಕ ಮಾಧ್ಯಮಿಕ ಹಾಗೂ ಹೈಯರ್ ಸೆಕೆಂಡರಿ ಇರುತ್ತೆ ಇಲ್ಲಿ ಕೆಳಗಡೆ ಒಂದು ನೋಟ್ ಕೊಡಲಾಗಿದೆ ದಿಸ್ ಕ್ವೆಶ್ಚನ್ ರಿಕ್ವೈರ್ಸ್ ಒನ್ ರೆಸ್ಪಾನ್ಸ್ ಪರ್ ರೋ ಅಂದರೆ ಒಂದು ರೋಗೆ ಒಂದು ನೀವು ಆನ್ಸರ್ ಅನ್ನು ಕೊಡಲೇಬೇಕಾಗುತ್ತೆ ಇಲ್ಲಿ ನೋಡಿ ನಮ್ಮದು ಎಲ್ ಪಿ ಎಸ್ ಶಾಲೆ ಆಗಿರೋದ್ರಿಂದ ಇಲ್ಲಿ ಒಂದು ಶಿಕ್ಷಕರು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ 6 ರಿಂದ 8 ಇರುವುದಿಲ್ಲ ಹಾಗಾಗಿ ಇಲ್ಲಿ ನಾವು 0 ಅಂತ ಕಾಣ್ತದಿಲ್ಲ ಈ ಒಂದು 0 ಆಪ್ಷನ್ ಅನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಈ ಒಂದು ಇನ್ಫಾರ್ಮೇಷನ್ ಸಬ್ಮಿಟ್ ಆಗುವುದಿಲ್ಲ ಇಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿ ನಾವು ಎಲ್ಲಾ ಒಂದು ರೋಗಗಳಿಗೂ ಕೂಡ ನಾವು ಇಲ್ಲಿ ಈ ಒಂದು 0 ಬಟನ್ ಅಂದ್ರೆ ಶಿಕ್ಷಕರು ಇಲ್ಲದೇ ಇರತಕ್ಕಂತ ಸಂದರ್ಭದಲ್ಲಿ ಈ ಒಂದು ರೋ ಬಟನ್ ಅನ್ನು ನಾವು ಪ್ರತಿಯೊಂದು ರೋಗೆ ಈ ಒಂದು ರೇಡಿಯೋ ಬಟನ್ ಅನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದ್ರೆ ಅದು ಸಬ್ಮಿಟ್ ತೆಗೆದುಕೊಳ್ಳುವುದಿಲ್ಲ ನೆಕ್ಸ್ಟ್ ಕೆಳಗಡೆ ಆಚರಣೆಯಲ್ಲಿ ಅನುಸರಿಸುವ ವಿವಿಧ ತರಗತಿಗಳಿಗೆ ಶಾಲೆಯ ವೇಳಾಪಟ್ಟಿ ಇದೆಯೇ ಅದನ್ನು ನೀವು ಸೆಲೆಕ್ಷನ್ ಮಾಡಿಕೊಳ್ಳಬೇಕಾಗತ್ತೆ ನೆಕ್ಸ್ಟ್ ಯಾವುದೇ ನಿರ್ದಿಷ್ಟ ಸಮಯದಲ್ಲಿ ರಜೆ ಅಥವಾ ತರಬೇತಿಯಲ್ಲಿರುವ ಶಿಕ್ಷಕರ ಸರಾಸರಿ ಸಂಖ್ಯೆಯನ್ನು ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಅದೇ ರೀತಿ ಕೆಳಗಡೆ ಸ್ಕ್ರಾಲ್ ಮಾಡಿ ಕಳೆದ 2 ವರ್ಷಗಳಿಂದ ಬೋಧನಾ ಸಮಯವನ್ನು ಕಡಿಮೆ ಮಾಡುವ ಮೂಲಕ ಶಾಲೆಯಲ್ಲಿ ಶಿಕ್ಷಕರ ಸೇವೆಯನ್ನು ಯಾವ ಇಲಾಖೆ ಬಳಸಿಕೊಳ್ಳುತ್ತಿದೆ ಇಲ್ಲಿ ಅಂದರೆ ನಾವು ಒಂದು ಬೋಧನಾ ಶೈಕ್ಷಣಿಕ ಕಾರ್ಯ ಬಿಟ್ಟು ಬೇರೆ ಬೇರೆ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಲ್ಲ ಅಂದರೆ ಗಣಿತ ಆಗಿರ್ಬೋದು ಚುನಾವಣೆ ಮತ್ತು ಚುನಾವಣೆ ಸಂಬಂಧಿತ ಚಟುವಟಿಕೆಗಳಾಗಿರ್ಬೋದು ವಿಪತ್ತು ನಿರ್ವಹಣೆ ಚಟುವಟಿಕೆಗಳಾಗಿರ್ಬೋದು ಆರೋಗ್ಯ ಸಂಬಂಧಿತ ಚಟುವಟಿಕೆಗಳಾಗಿರ್ಬೋದು ಹಾಗೂ ಶಾಲೆಗೆ ಸಂಬಂಧಿಸಿದ ಬೋಧಕೇತರ ಚಟುವಟಿಕೆಗಳಾಗಿರ್ಬೋದು ಈ ರೀತಿ ಚಟುವಟಿಕೆಗಳಿಗೆ ನಿಮ್ಮನ್ನು ಬಳಸಿಕೊಂಡಿದ್ರೆ ಆ ಒಂದು ಚಟುವಟಿಕೆಯ ವಿವರವನ್ನು ನೀವಿಲ್ಲಿ ಟೈಪ್ ಮಾಡಬಹುದು ಅಥವಾ ಬೇರೆ ಏನಾದರೂ ಇದ್ರೆ ಇಲ್ಲಿ ಮತ್ತೆ ಏನಾದರೂ ಕೂಡ ನೀವು ಸೆಲೆಕ್ಷನ್ ಮಾಡಿಕೊಳ್ಳಬಹುದು ನೆಕ್ಸ್ಟ್ ಇಲ್ಲಿ ದಯವಿಟ್ಟು ನಿರ್ದಿಷ್ಟವಾಗಿ ನಮೂದಿಸಿ ಅಂತ ಇದೆ ಅಂದರೆ ದಯವಿಟ್ಟು ಬೋಧಕೇತರ ಚಟುವಟಿಕೆಗಳ ವಿವರಗಳನ್ನು ಒದಗಿಸಿ ಇನ್ನೂ ಹೆಚ್ಚಿನ ಬೋಧಕೇತರ ಚಟುವಟಿಕೆಗಳಿದ್ದರೆ ಅಲ್ಲಿ ಮೇಲ್ಗಡೆ ಇದಾವಲ್ಲ ಇದಕ್ಕಿಂತಲೂ ಹೆಚ್ಚಿನ ಚಟುವಟಿಕೆಗಳಿದ್ದರೆ ನಾವಿಲ್ಲಿ ಮೆನ್ಷನ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ದಯವಿಟ್ಟು ನಿಮ್ಮ ಸಂಪರ್ಕ ವಿವರಗಳನ್ನು ಒದಗಿಸಿ ಇಲ್ಲಿ ಶಾಲಾ ಮುಖ್ಯಸ್ಥರ ಹೆಸರು ಪ್ರಾಂಶುಪಾಲರ ಅಥವಾ ಶಾಲಾ ಉಸ್ತುವಾರಿ ಅವರ ಹೆಸರನ್ನು ಟೈಪ್ ಮಾಡಬೇಕು ನೆಕ್ಸ್ಟ್ ಅವರ ಹುದ್ದೆ ನೆಕ್ಸ್ಟ್ ಇಲಾಖೆ ಮೊಬೈಲ್ ಸಂಖ್ಯೆ ಹಾಗೂ ಇಮೇಲ್ ಐ ಡಿ ಇಷ್ಟೆಲ್ಲ ಇನ್ಫಾರ್ಮೇಷನ್ನ ನಮೂದಿಸಿದ ಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಮೇಲೆ ನಾನು ಈ ಎಲ್ಲ ಗೂಗಲ್ ಫಾರ್ಮ್ಗೆ ಸಂಬಂಧಿಸಿದಂತೆ ಎಲ್ಲ ಇನ್ಫಾರ್ಮೇಷನನ್ನು ಫಿಲ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಎಲ್ಲ ಆಪ್ಷನ್ಸ್ ಕೂಡ ನಾನು ಕಂಪ್ಲೀಟಾಗಿ ಫಿಲ್ ಮಾಡಿದ್ದೀನಿ ಇಷ್ಟೆಲ್ಲ ಫಿಲ್ ಮಾಡಿ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಕೊನೆಯದಾಗಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಸಲ್ಲಿಸು ಅಥವಾ ಸಬ್ಮಿಟ್ ಅಂತ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಅಂದರೆ ಈ ಒಂದು ಗೂಗಲ್ ಫಾರ್ಮನ್ನು ಕಂಪ್ಲೀಟ್ ಮಾಡಿದ್ದೀವಿ ಅಂತೇಳಿ ಅರ್ಥ ಇದು ಸರ್ವೆ ಫಾರ್ಮ್ 1 ಹೀಗೆ ಸ್ಕೂಲ್ ಹೆಡ್ ಮಾಸ್ಟರ್ ಪ್ರಿನ್ಸಿಪಾಲ್ ಸ್ಕೂಲ್ ಇನ್ಚಾರ್ಜ್ ಆಗಿರತಕ್ಕಂಥವ್ರು ಈ ಒಂದು ಗೂಗಲ್ ಫಾರ್ಮ್ ಸರ್ವೆ ಫಾರ್ಮ್ 1 ಫಿಲ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಈಗ ಶಿಕ್ಷಕರು ಗೂಗಲ್ ಫಾರ್ಮ್ ಲಿಂಕ್ 2 ನಾವು ಹೇಗೆ ಫಿಲ್ ಮಾಡಬೇಕು ಎಂಬುದನ್ನು ಈಗ ತಿಳ್ಕೊಳ್ಳೋಣ ಸರಿ ಗೂಗಲ್ ಫಾರ್ಮ್ 2 ಅಂದರೆ ಸ್ಕೂಲ್ ಟೀಚರ್ಸ್ ಫಿಲ್ ಮಾಡಬೇಕಾದ ಸರ್ವೆ ಫಾರ್ಮ್ 2 ನಾವು ಹೇಗೆ ಫಿಲ್ ಮಾಡಬೇಕು ಅಂತಂದರೆ ಈ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಸೆಂಡ್ ಮಾಡಿರ್ತಕ್ಕಂಥ 2 ಲಿಂಕ್ ಅಥವಾ ಈ ಉಡೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ 2 ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಬ್ರೌಸರ್ ಕೇಳುತ್ತೆ ಕ್ರೌಮ್ ಬ್ರೌಸರ್ ಸೆಲೆಕ್ಷನ್ ಮಾಡಿಕೊಂಡು ಸೆಲೆಕ್ಷನ್ ಮಾಡಿಕೊಂಡ ಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಕಾಣುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಕೂಲ್ ಟೀಚರ್ಸ್ ಕ್ವೆಶ್ಚನರಿ ಸರ್ವೆ ಫಾರ್ಮ್ 2 ಅಂತೇಳಿ ಇಲ್ಲಿ ನೀವು ಬೇಕಾದರೆ ಇಂಗ್ಲೀಷಲ್ಲೇ ಓದಿಕೊಂಡು ನೀವು ಬೇಕಾದರೆ ಈ ರೀತಿ ನೀವು ಇನ್ಫಾರ್ಮೇಷನ್ ಫಿಲ್ ಮಾಡ್ಬೋದು ಅಥವಾ ನಾನು ಆಗಲೇ ಹೇಳ್ದಲ್ಲ ಆ ರೀತಿ ನೀವು ಚೇಂಜ್ ಮಾಡಿಕೊಂಡು ಲ್ಯಾಂಗ್ವೇಜನ್ನು ಚೇಂಜ್ ಮಾಡಿಕೊಂಡು ಕ್ಲಿಯರಾಗಿ ಓದಿಕೊಂಡು ಈ ಒಂದು ಗೂಗಲ್ ಫಾರ್ಮನ್ನು ಫಿಲ್ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ರಲ್ಲ ಶಾಲಾ ಶಿಕ್ಷಕರ ಪ್ರಶ್ನಾವಳಿ ಸಮೀಕ್ಷೆ ನಮೂನೆ 2 ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಸೂಚನೆಗಳನ್ನು ಓದಿಕೊಳ್ಳಿ ಇಲ್ಲಿ ನೋಡ್ತಾ ಇದ್ರಲ್ಲ ಶಿಕ್ಷಕರ ಹೆಸರು ನಿಮ್ಮ ಹೆಸರನ್ನು ಟೈಪ್ ಮಾಡಿ ನೆಕ್ಸ್ಟ್ ಲಿಂಗ ಅಂದರೆ ನಿಮ್ಮ ಒಂದು ಜೆಂಡರನ್ನು ಸೆಲೆಕ್ಷನ್ ಮಾಡಿಕೊಳ್ಳಿ ನೆಕ್ಸ್ಟ್ ಮೊಬೈಲ್ ಸಂಖ್ಯೆ ನಿಮ್ಮ ಮೊಬೈಲ್ ಸಂಖ್ಯೆನ ಟೈಪ್ ಮಾಡಿ ಇಮೇಲ್ ಐ ಡಿ ನಿಮ್ಮ ಇಮೇಲ್ ಐ ಡಿನ ಟೈಪ್ ಮಾಡಿ ನೆಕ್ಸ್ಟ್ ಶಾಲೆಯ ಹೆಸರನ್ನು ಟೈಪ್ ಮಾಡಿ ಶಾಲೆಯ ಪೂರ್ಣ ಅಂಚೆ ವಿಳಾಸವನ್ನು ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ನಿಮ್ಮ ಶಾಲೆಯ ಡೈಸ್ ಕೋಡನ್ನು ಎಂಟರ್ ಮಾಡಿ ಗ್ರಾಮ ಅಥವಾ ವಾರ್ಡ್ ಅಂದರೆ ನಿಮ್ಮ ಶಾಲೆ ಇರತಕ್ಕಂಥ ಗ್ರಾಮ ಅಥವಾ ವಾರ್ಡನ್ನು ಟೈಪ್ ಮಾಡಿ ಇಲ್ಲಿ ನೆಕ್ಸ್ಟ್ ನಿರ್ಬಂಧಿಸು ಅಲ್ಲ ಇದು ನಿಮ್ಮ ಒಂದು ಬ್ಲಾಕ್ ನಿಮ್ಮ ತಾಲೂಕನ್ನು ಟೈಪ್ ಮಾಡಿ
ನೆಕ್ಸ್ಟ್ ಜಿಲ್ಲೆ ನಿಮ್ಮ ಒಂದು ಜಿಲ್ಲೆ ಹೆಸರನ್ನ ಟೈಪ್ ಮಾಡಿ ಪಿನ್ ಕೋಡ್ ಅನ್ನು ಟೈಪ್ ಮಾಡಿ ನೆಕ್ಸ್ಟ್ ನಿಮ್ಮ ಒಂದು ಸ್ಟೇಟ್ ಅಂದ್ರೆ ರಾಜ್ಯವನ್ನ ಸೆಲೆಕ್ಷನ್ ಮಾಡಿಕೊಳ್ಳಿ ರಾಜ್ಯವನ್ನ ಸೆಲೆಕ್ಷನ್ ಮಾಡಿಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿ ಶಿಕ್ಷಕರ ಪ್ರಕಾರ ಅಂದ್ರೆ ಗುತ್ತಿಗೆ ಶಿಕ್ಷಕರು ಸಾಮಾನ್ಯ ಶಿಕ್ಷಕರನ್ನು ಹೊರತುಪಡಿಸಿ ಎಲ್ಲಾ ವರ್ಗದ ಶಿಕ್ಷಕರನ್ನು ಒಳಗೊಂಡಿರುತ್ತಾರೆ ಇಲ್ಲಿ ನಿಯಮಿತನ ಒಪ್ಪಂದದ ಅಂದ್ರೆ ರೆಗ್ಯುಲರ್ ಅಥವಾ ಕಾಂಟ್ರಾಕ್ಟರ್ ಅನ್ನೋದನ್ನ ನೀವು ಸೆಲೆಕ್ಷನ್ ಮಾಡಿಕೊಳ್ಳಿ ನೆಕ್ಸ್ಟ್ ಶೈಕ್ಷಣಿಕ ಅರ್ಹತೆ ಅಂದ್ರೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆಯನ್ನು ನೀವಿಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡಿ ಸಾಮಾಜಿಕ ಗುಂಪು ಸೋಶಿಯಲ್ ಕ್ಯಾಟಗರಿಯನ್ನು ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡಿ ಸಾಮಾಜಿಕ ಗುಂಪು ಆಗಿದ್ದಲ್ಲಿ ಇಲ್ಲಿ ನೀವು ಸೂಚಿಸಿ ನೆಕ್ಸ್ಟ್ ಒಟ್ಟು ಬೋಧನಾ ಅನುಭವ ವರ್ಷಗಳಲ್ಲಿ ಅಂದ್ರೆ ನಿಮ್ಮ ಒಂದು ಬೋಧನಾ ಅನುಭವ ಎಷ್ಟು ವರ್ಷ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಪ್ರಸ್ತುತ ಶಾಲೆಯಲ್ಲಿ ಒಟ್ಟು ಕೆಲಸದ ವರ್ಷಗಳನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಮೆನ್ಷನ್ ಮಾಡಿ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಕೆಲಸದ ದಿನಗಳ ಸಂಖ್ಯೆಯನ್ನು ಮೆನ್ಷನ್ ಮಾಡಿ ನೆಕ್ಸ್ಟ್ ಶಾಲೆಯಲ್ಲಿ ಕಡಿಮೆ ವರ್ಗ ಹಾಗೂ ಶಾಲೆಯಲ್ಲಿ ಅತ್ಯುನ್ನತ ವರ್ಗ ಅಂದ್ರೆ ಲೋಯರ್ ಕ್ಲಾಸ್ ಅಂಡ್ ಹೈಯರ್ ಕ್ಲಾಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಶಾಲೆಯ ಪ್ರಕಾರವನ್ನು ಮೆನ್ಷನ್ ಮಾಡಿ ಶಾಲೆಯಲ್ಲಿ ಸ್ಥಳಾಂತರಗಳು ಅಂದ್ರೆ ನಿಮ್ಮ ಒಂದು ಶಾಲೆ ಶಿಪ್ಪಿಂಗ್ ಸ್ಕೂಲ್ ಹೌದಾ ಅಲ್ವಾ ಅಂತ ಟೈಪ್ ಮಾಡಿ ಶಾಲೆಯ ನಿರ್ವಹಣೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಶಾಲೆಯ ಸ್ಥಳವನ್ನು ನೀವು ಸೆಲೆಕ್ಷನ್ ಮಾಡಿಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿ ಶಾಲೆಯ ಸ್ಥಾಪನೆಯಾದ ವರ್ಷವನ್ನು ಮೆನ್ಷನ್ ಮಾಡಿ ಶೈಕ್ಷಣಿಕ ಅವಧಿ ಯಾವಾಗ ಪ್ರಾರಂಭವಾಗುತ್ತದೆ ಆ ಒಂದು ತಿಂಗಳನ್ನು ನೀವಿಲ್ಲಿ ಸೆಲೆಕ್ಷನ್ ಮಾಡಿಕೊಳ್ಳಿ ನೆಕ್ಸ್ಟ್ ಕಳೆದ ಶೈಕ್ಷಣಿಕ ಅವಧಿಯಲ್ಲಿ ಅಂದರೆ 2020-21 ಎಷ್ಟು ದಿನಗಳು ಕೆಳಗೆ ನೀಡಲಾದ ಕಾರಣಗಳಿಂದಾಗಿ ನೀವು ಕಲಿಸಲಿಲ್ಲ ಈ ಮಾಹಿತಿಯನ್ನು ಶಾಲೆಯ ದಾಖಲೆಗಳು ಲಾಗ್ ಪುಸ್ತಕದ ಮೇಲೆ ಆಧರಿಸಿ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಎ ನೋಡಿ ರಜೆಯಲ್ಲಿರುವುದು ನೋಡಿ ಬಿ ಶಿಕ್ಷಣಕ್ಕೆ ಸಂಬಂಧಿಸಿದ ಅಧಿಕೃತ ಕರ್ತವ್ಯದಲ್ಲಿ ಇರುವುದು ಉದಾಹರಣೆ ಚುನಾವಣಾ ಕೆಲಸ ಜನಗಣತಿ ಕೆಲಸ ಆರೋಗ್ಯ ಚಟುವಟಿಕೆಗಳು ವಿಪತ್ತು ನಿರ್ವಹಣೆ ಚಟುವಟಿಕೆಗಳು ಇತ್ಯಾದಿ ಅದನ್ನು ನೀವು ಫಿಲ್ ಮಾಡಬಹುದು ನೆಕ್ಸ್ಟ್ ಸಿ ಶಾಲಾ ಶಿಕ್ಷಣಕ್ಕೆ ಸಂಬಂಧಿಸಿದ ತರಬೇತಿ ಅಥವಾ ಸಭೆಗಳಿಗೆ ಹಾಜರಾಗುವುದು ನೆಕ್ಸ್ಟ್ ಡಿ ಶಿಕ್ಷಣಕ್ಕೆ ಸಂಬಂಧಿಸಿದ ಇತರ ಕರ್ತವ್ಯಗಳಲ್ಲಿರುವುದು ಉದಾಹರಣೆ ದಾಖಲಾತಿ ಡ್ರೈವ್ ಮಕ್ಕಳ ಗಣತಿ ಪಠ್ಯಪುಸ್ತಕಗಳ ವಿತರಣೆ ಪ್ರವೇಶ ಸಂಬಂಧಿತ ಕೆಲಸ MDM ಸಂಬಂಧಿತ ಕೆಲಸಗಳು ನೆಕ್ಸ್ಟ್ ಈ ಶಾಲೆಯೊಳಗೆ ಇತರ ಆಡಳಿತಾತ್ಮಕ ಕೆಲಸಗಳಲ್ಲಿ ನಿರತರಾಗಿರುವುದು ಉದಾಹರಣೆ ಸಂಬಳ ಸಂಗ್ರಹಣೆ ಅಂಗಿಅಂಶಗಳ ತಯಾರಿಕೆ ಅಥವಾ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಇತರ ಮಾಹಿತಿ ಶಾಲಾ ದಾಖಲಾತಿಗಳನ್ನು ಪೂರ್ಣಗೊಳಿಸುವುದು ಅಥವಾ ಮೇಲ್ವಿಚಾರಣಾ ಫಾರ್ಮ್ಗಳು ಇತ್ಯಾದಿ ಈ ಒಂದು ಉತ್ತರವನ್ನು ನೀವು ಕೊಡಬಹುದು ನೆಕ್ಸ್ಟ್ ಸಾಮಾನ್ಯ ದಿನದಂದು ನೀವು ಈ ಕೆಳಗಿನ ಚಟುವಟಿಕೆಗಳಲ್ಲಿ ಸರಾಸರಿ ಎಷ್ಟು ಸಮಯವನ್ನು ಅಂದರೆ ನಿಮಿಷಗಳಲ್ಲಿ ಕಳೆಯುತ್ತೀರಿ ಇಲ್ಲಿ ಎ ನಿಜವಾದ ತರಗತಿ ಬೋಧನೆ ನೀವು ಎಷ್ಟು ನಿಮಿಷ ಕಳೆಯುತ್ತೀರಿ ನೆಕ್ಸ್ಟ್ ಬಿ ಪಾಠ ಯೋಜನೆ ಎಷ್ಟು ನಿಮಿಷ ಅದೇ ರೀತಿ ಸಿ ಉತ್ತರ ಸ್ಕ್ರಿಪ್ಟ್ಗಳನ್ನು ಮೌಲ್ಯಮಾಪನ ಮಾಡುವುದು ಡಿ ದುರ್ಬಲ ವಿದ್ಯಾರ್ಥಿಗಳ ಪರಿಹಾರ ಬೋಧನೆ ಈ ಮನೆ ಕೆಲಸವನ್ನು ನೀಡುವುದು ಮತ್ತು ಸರಿಪಡಿಸುವುದು ಎಫ್ ಡೇಟಾ ಮತ್ತು ಇತರ ಮಾಹಿತಿಯನ್ನು ಒದಗಿಸುವುದು ಅಂದರೆ ಅಪರೂಪದ ಚಟುವಟಿಕೆಯಾಗಿದೆ ಸರಾಸರಿ ಸಮಯವನ್ನು ನೀಡಬೇಕಾಗತ್ತೆ ನೆಕ್ಸ್ಟ್ ಜಿ ಮಧ್ಯಾಹ್ನದ ಊಟ ವಿತರಣೆ ನೆಕ್ಸ್ಟ್ ಇಲ್ಲಿ ಅಂದರೆ ಇಲ್ಲಿ ಎ ಇಂದ ಇಲ್ಲಿ ಕೆಳಗಡೆ ನೋಡಿ ಈ ತನಕ ಅದೇ ರೀತಿ ಮತ್ತೆ ಇಲ್ಲಿ ಎ ಇಂದ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಜಿ ತನಕ ನೀವು ಸಂಖ್ಯೆಯನ್ನು ಮಾತ್ರ ಮೆನ್ಷನ್ ಮಾಡಬೇಕಾಗತ್ತೆ ಅಂದರೆ ಅವಧಿ ನೆಕ್ಸ್ಟ್ ಈ ಪ್ರಸ್ತುತ ಶೈಕ್ಷಣಿಕ ಅಧಿವೇಶನದಲ್ಲಿ ಕೆಳಗೆ ಪಟ್ಟಿ ಮಾಡಲಾದ ಅಂಶಗಳು ನಿಮ್ಮ ದಿನದ ಇಂದಿನ ಬೋಧನೆಯ ಮೇಲೆ ಹೇಗೆ ಪರಿಣಾಮ ಬೀರಿವೆ ಇಲ್ಲಿ ನೋಡ್ತಾ ಇದ್ರಲ್ಲ ದೊಡ್ಡ ಮಟ್ಟಿಗೆ ಒಂದು ಹಂತಕ್ಕೆ ಅಷ್ಟೇನೂ ಇಲ್ಲ ಅನ್ವಯಿಸುವುದಿಲ್ಲ ಇಲ್ಲಿ ನೋಡಬಹುದು ಒಂದು ಬಾರಿಗೆ ಒಂದಕ್ಕಿಂತ ಹೆಚ್ಚು ತರಗತಿಗಳನ್ನು ಕಲಿಸಬೇಕಾಗುತ್ತದೆ ಹೌದು ನೆಕ್ಸ್ಟ್ ತರಗತಿಯಲ್ಲಿ ಸಾಕಷ್ಟು ಸ್ಥಳಾವಕಾಶವಿಲ್ಲ ನೆಕ್ಸ್ಟ್ ಮಕ್ಕಳಲ್ಲಿ ಅಧ್ಯಯನದಲ್ಲಿ ಆಸಕ್ತಿಯ ಕೊರತೆ ನೆಕ್ಸ್ಟ್ ಪೋಷಕರಲ್ಲಿ ಪ್ರೇರಣೆ ಆಸಕ್ತಿಯ ಕೊರತೆ ದೊಡ್ಡ ತರಗತಿಗಳು ಕಲಿಕಾ ಸಾಮಗ್ರಿಗಳ ಅಲಭ್ಯತೆ ಮಕ್ಕಳ ಅನಿಯಮಿತ ಹಾಜರಾತಿ ಪಠ್ಯಪುಸ್ತಕಗಳನ್ನು ಸ್ವೀಕರಿಸಲು ವಿಳಂಬ ಸೇವಾ ತರಬೇತಿಯಲ್ಲಿ ತುಂಬ ಬೋಧಕೇತರ ಕೆಲಸದ ನಿಯೋಜನೆ ಮತ್ತೇನಾದರೂ ಇಲ್ಲಿ ಪ್ರತಿ ಪ್ರಶ್ನೆಗೆ ಪ್ರತಿ ಸಾಲಿಗೆ ಒಂದು ಪ್ರತಿಕ್ರಿಯೆ ಅಗತ್ಯವಾಗಿ ಕೊಡಲೇಬೇಕಾಗತ್ತೆ ಇಲ್ಲಾಂದರೆ ಇದು ಸಬ್ಮಿಟ್ ತೆಗೆದುಕೊಳ್ಳುವುದಿಲ್ಲ ನೆಕ್ಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡಿ ಬೇರೆ ಯಾವುದಾದರೂ ದಯವಿಟ್ಟು ಇಲ್ಲಿ ನಿರ್ದಿಷ್ಟಪಡಿಸಿ ಅಂದರೆ ಬೇರೆ ಉತ್ತರ ನಿಮ್ಮಲ್ಲಿದ್ದರೆ ಅದನ್ನು ನೀವಿಲ್ಲಿ ಎಂಟ್ರಿ ಮಾಡಬಹುದು ನೆಕ್ಸ್ಟ್ ನಿಮ್ಮ ತರಗತಿಯಲ್ಲಿ ಬಡ್ಡಿ ಗುಂಪುಗಳ ಪರಿಕಲ್ಪನೆಯನ್ನು ಪರಿಚಯಿಸಲಾಗಿದೆಯೇ ಹೌದು ಅಥವಾ ಇಲ್ಲ ನೆಕ್ಸ್ಟ್ ಹೌದಾದರೆ ಎ ಪೀರ್ ಟ್ಯೂಟರಿಂಗ್ ಬಡ್ಡಿ ಗುಂಪುಗಳ ಈ ಪರಿಕಲ್ಪನೆಯನ್ನು ನೀವು ಪರಿಣಾಮಕಾರಿಯಾಗಿ ಕಂಡುಕೊಂಡಿದ್ದೀರಾ ನೆಕ್ಸ್ಟ್ ಬಿ ಹೌದು ಎಂದಾದರೆ ದಯವಿಟ್ಟು ನಿರ್ದಿಷ್ಟಪಡಿಸಿ ಅದೇ ರೀತಿ ನಿಷ್ಠಾ ಕಾರ್ಯಕ್ರಮದಡಿಯಲ್ಲಿ ನೀವು ತರಬೇತಿ ಪಡುತ್ತಿದ್ದೀರೋ ಇಲ್ಲಿ ನಿಷ್ಠಾ ಪ್ರಾಥಮಿಕ ಹಂತ ದ್ವಿತೀಯ ಹಂತ ಹೌದು ಇಲ್ಲ ಅಂತೇಳಿ ಮೆನ್ಷನ್ ಮಾಡಿ ನೆಕ್ಸ್ಟ್ ಈ ವರ್ಷ ನಿಮ್ಮ ವಿದ್ಯಾರ್ಥಿಗಳಿಗೆ ಸಹಪಠ್ಯ ಚಟುವಟಿಕೆಗಳನ್ನು ಆಯೋಜಿಸಿದ್ದೀರಾ ಹೌದಿದ್ದರೆ ಹೌದು ಇಲ್ಲಾಂದರೆ ಇಲ್ಲ ಅದೇ ರೀತಿ ಹೌದು ಎಂದಾದರೆ ಸರಾಸರಿ ಸಂಖ್ಯೆ ನಮೂದಿಸಿ ಕೆಳಗಿನ ಚಟುವಟಿಕೆಗಳಿಗೆ ದಿನಕ್ಕೆ ಮೀಸಲಾದ ಗಂಟೆಗಳನ್ನು ನೀವಿಲ್ಲಿ
ಮೆನ್ಷನ್ ಮಾಡಬಹುದು ಇಲ್ಲಿ ನೋಡ್ತಾ ಇದ್ರಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಟುವಟಿಕೆಗಳು ಆಟಗಳು ಕಲೆ ಮತ್ತು ಕರಕುಶಲತೆ ಸಂಗೀತ ನೃತ್ಯ ಮತ್ತು ನಾಟಕ ಗ್ರಂಥಾಲಯ ಹಾಗೂ ಯೋಗ ಧ್ಯಾನ ಇಷ್ಟೆಲ್ಲ ಮಾಹಿತಿಗಳನ್ನು ಫಿಲ್ ಮಾಡಿ ಇಷ್ಟೆಲ್ಲ ಫಿಲ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ ಮೇಲ್ಗಡೆ ಇದ್ದ ನಾನು ಎಲ್ಲ ಇನ್ಫಾರ್ಮೇಷನ್ ಅನ್ನು ಫಿಲ್ ಮಾಡಿದ್ದೀನಿ ಫಿಲ್ ಮಾಡಿ ಇಲ್ಲಿ ಕೆಳಗಡೆ ಸಲ್ಲಿಸು ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಅಂತೇಳಿ ಕಾಣುತ್ತೆ ಅಲ್ಲಿಗೆ ನಾವು ಗೂಗಲ್ ಫಾರ್ಮ್ ಸರ್ವೆ ಫಾರ್ಮ್ ಎರಡನ್ನು ಫಿಲ್ ಮಾಡಿದ್ವಿ ಅಂತೇಳಿ ಅರ್ಥ ಫ್ರೆಂಡ್ಸ್ ನೋಡಿದ್ರಲ್ಲ ಹೆಡ್ ಮಾಸ್ಟರ್ ಪ್ರಿನ್ಸಿಪಾಲ್ ಇನ್ಚಾರ್ಜ್ ಟೀಚರ್ ಹಾಗೂ ಟೀಚರ್ಸ್ ಹೇಗೆ ಈ ಒಂದು ಗೂಗಲ್ ಲಿಂಕನ್ನು ಬಳಸಿಕೊಂಡು ಈ ಒಂದು ಗೂಗಲ್ ಫಾರ್ಮನ್ನು ಫಿಲ್ ಮಾಡಬೇಕು ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಎ ಲಾಟ್ ಜೈ ಹಿಂದ್.